ಪ್ರಾಂತ್ಯದಲ್ಲಿರುವ ನಮ್ಮ ಅಲೆಮಾರಿ ಜನಗಳಿಗೆ ಊಟದ ವ್ಯವಸ್ಥೆ ಭಾಳ ಟೈಟಾಗಿದೆ. ಎರಡನೇದು, ವ್ಯಾಪಾರಕ್ಕೆ ಹೋದರೆ ವ್ಯಾಪಾರ ನಮ್ಮನ್ನು ಊರೊಳಗೆ ಸೇರಿಸ್ಕೊಳ್ತಾ ಇಲ್ಲ. ನೀವು ಯಾವ ಊರವರನ್ನು ಹೊರಗೆ ಹೋಗ್ರಿ, ಇಲ್ಲಿ ನಮ್ಮ ಬರಬೇಡ್ರಿ ಅಂತೇಳಿ ನಮ್ಮನ್ನು ಗದ್ದಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನಿದೆ ಅಂದರೆ ನಮಗೆ ಊಟ ಇಲ್ಲದೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಹೊರಗೆ ಹೋಗ್ತಾ ಇಲ್ಲ, ಭಾಳ ಕಷ್ಟ ಆಗಿದೆ. ಎರಡನೇದು, ಹೊರಗೆ ಬಂದರೆ ಲಾಠಿ ಚಾರ್ಜ್ ಮಾಡ್ತಂತಿದ್ದಾರೆ. ಈ ದೇವ್ರಿಬ್ರು ಪ್ರಾಂತ್ಯದಲ್ಲಿ ನಾವು ಹೊರಗೆ ತಿರುಗಲಿಕ್ಕೆ ಅವಕಾಶ ಇಲ್ಲಂಗೆ ಆಗಿದೆ. ಊಟದ ವ್ಯವಸ್ಥೆ ಭಾಳ ಟೈಟಾಗಿದೆ. ಎರಡನೇದು, ಇಷ್ಟು ಜನಗಳಿದ್ದೀವಿ, ಭಾಳ ಜನಗಳಿದ್ದೀವಿ, ದಾದಾಪ್ಪ ಅಂದರೆ ಒಂದು 40 ಮನೆಗಳ ಮೇಲೆ ಇದ್ದೇವೆ. ಅವ್ರಿಗೆ ಯಾವ ಸಹಕಾರಗಳಿಲ್ದಂಗೆ ಆಗಿಬಿಟ್ಟಿದೆ. ಹೊರಗೆ ಹೋದರೆ ಯಾರು ಬಂದು ನಮ್ಮನ್ನು ಸಹಾಯ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ದುಡ್ಡಿಲ್ಲ, ಎರಡನೇದು ವ್ಯಾಪಾರ ಮಾಡಲಿಕ್ಕೆ ಯಾವ ಅವಕಾಶಗಳೂ ಇಲ್ಲ. ಭಾಳ ಕಷ್ಟದ ಒಳಗೆ ಸಿಗಿಬಿದ್ದೀವಿ. ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ, ಮುಖ್ಯವಾಗಿ ನಮ್ಮ ದೇವರಿಬ್ರು ಪ್ರಾಂತ್ಯದಲ್ಲಿರುವ ಅಧ್ಯಕ್ಷರಿಗೆ ಮತ್ತು ಕೌನ್ಸಿಲರ್ಗಳಿಗೆ ಬೇಡ್ಕೊಳ್ತಾ ಇದ್ದೀನಿ. ಎರಡನೇದು, ಮುಖ್ಯಮಂತ್ರಿ ಇದು ಬಿಜಾಪುರ ಜಿಲ್ಲೆಯಲ್ಲಿರುವ ದೇವರ ಮುಖ್ಯಮಂತ್ರಿಗಳನ್ನು ನಾವು ಬೇಡ್ಕೊಳ್ತಿದ್ದೀವಿ. ಯಾಕಂದರೆ ನಮಗೆ ಭಾಳ ಪರಿಸ್ಥಿತಿ ಒಳಗಿದ್ದೀವಿ, ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಂಗೆ ಆಗಿದೆ.